ಯಾವ ಪಕ್ಷದವ್ರು ಬಂದ್ರೆ ಬೆಸ್ಟ್ ಅನ್ಸುತ್ತೆ ಇಲ್ಲಿಗೆ? ದಳ ಬಂದ್ರು ಆಯ್ತದೆ, ಬಿಜೆಪಿ ಬಂದ್ರು ಆಯ್ತು. ಯಾವ ಪಕ್ಷದವರು ಸಂಸದರಾಗಬೇಕು ಸರ್ ಇಲ್ಲಿ ಬೆಂಗಳೂರು ಊರಲ್ಲಿ? ಕಾಂಗ್ರೆಸ್ ಆಗ್ಬೇಕು ಮೇಡಮ್, ನಮ್ಗೆ ಬಿಜೆಪಿ ಬಂದ್ರೆ ಒಳ್ಳೇದು ಅಂತ. ಬಿಜೆಪಿ ಯಾಕೆ ಬೇಡ ಸರ್? ಬಿಜೆಪಿ ಅಂದ್ರೆ ಬಿಜೆಪಿ ನಮ್ಗೆ ಏನು ಅನುಕೂಲ ಮೇಡಮ್, ಮಾಡಿಲ್ಲ. ಕಾಂಗ್ರೆಸ್ ಯಾಕೆ ಬೇಡ? ಕೆಲಸ ಮಾಡಿಲ್ಲ ಅವ್ರು ನಮ್ಗೆ. ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅಂತ ಈ ಬಾರಿ ಬಿಜೆಪಿ ಮತ್ತೆ JDS ಲೆಕ್ಕಾಚಾರದಲ್ಲಿದೆ. ಖಂಡಿತ ಆಗಲ್ಲ, ಯಾವ್ದೇ ಕಾರಣಕ್ಕೂ ರಾಮನಗರ ಕ್ಷೇತ್ರದಲ್ಲಿ ಬಿಜೆಪಿ ಅಲ್ಲಿ JDS ಅಲ್ಲಿ ಬರೋಕ್ ಚಾನ್ಸ್ ಇಲ್ಲ ಮೇಡಮ್. ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಅಲ್ಲೇ ಕೆಲಸ ಮಾಡಲ್ಲ. ಅವರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಬುಳಿ ಅವ್ರು ನಮ್ಗೆ ಏನು ಕೆಲಸ ಮಾಡೇ ಇಲ್ಲ, ನಮ್ ರೈತರು ಕೆಲಸನೇ ಮಾಡಿಲ್ಲ. ಡಿ ಕೆ ಸುರೇಶ್ ಅವ್ರಿಗೆ ಹಿನ್ನಡೆ ಆಗತ್ತಾ? ಖಂಡಿತ ಇಲ್ಲ ಮೇಡಮ್. ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೋದಿ ಅವ್ರ ಬಗ್ಗೆ ಎಲ್ಲ ಶೂನ್ಯ, ನಾವೇನು ಹೇಳಕ್ಕಾಗಲ್ಲ, ಅವರಿಂದ ಏನು ಉಪಯೋಗ ಇಲ್ಲ. ಈಗ ಈ ಗ್ಯಾರಂಟಿ ಕೊಡ್ತಿದಾರ, ಏನ್ ಮಾಡ್ತಾರ, ಒಳ್ಳೇದಾ ಕೆಟ್ಟದಾ ಹೇಗೆ? ಯಾರೋ ಹೆಂಗಸರುಗಳಿಗೆ 1000 ಹಾಕ್ಬಿಟ್ರೆ ನಾವ್ ಗಣಸ್ರೆ ಏನ್ ಮಾಡೋದು? ಈಗ ನಮ್ಗೆ ನೀರಾವರಿ ಮಾಡಿದ್ರೆ ಅವ್ರ 1000 ಬೇಕಾಗಿಲ್ಲ, ಅವ್ರ ಅಕ್ಕಿನೂ ಕೊಡೋದ್ ಬೇಕಾಗಿಲ್ಲ ನಮ್ಗೆ. ಈಗ ಹಿಂಗೆ ಜನಕ್ಕೆ ಎಲ್ಲ ಫ್ರೀ ಆಗಿ ಕೊಟ್ಬಿಟ್ರೆ ಜನರು ಸೋಮಾರಿ ಆಗ್ತಾರೆ ಅಂತ. ಅಲ್ಲೊಂದ್ ಮನೆ ಇದೆ, ಅವ್ರಿಗೆ ಮಕ್ಕಳಿಲ್ಲ, 2000 ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಬರ್ತದೆ, ಅದ್ರಿಂದ ಅವ್ರ ಜೀವನ ಸಾಕ್ತವ್ರೆ. ಈ ಬಿಜೆಪಿ ಏನ್ ಮಾಡಿದ್ರು? ಸದ್ಯ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಾಮನಗರ ಜಿಲ್ಲೆಯ ತುಂಬೇನಹಳ್ಳಿಯಲ್ಲಿದ್ದೀನಿ. ಇಲ್ಲೂ ಕೂಡ ಸಾರ್ವಜನಿಕರನ್ನ ಮಾತಾಡಿಸ್ತೀನಿ. ಸರಿಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವ್ರು ಬಂದ್ರೆ ಬೆಸ್ಟ್ ಅನ್ಸುತ್ತೆ ಇಲ್ಲಿಗೆ? ಈಗ ಯಾವ ಪಕ್ಷ ಅಂದ್ರೆ ನಮ್ಗೆ ದಳ ಬಂದ್ರು ಆಯ್ತದೆ, ಬಿಜೆಪಿ ಬಂದ್ರು ಆಯ್ತದೆ. ಓಕೆ, ಈಗ ದಳ ಬಿಜೆಪಿ ಅವರು ಸೇರ್ಕೊಂಡ್ಬಿಟ್ಟಿದಾರಲ್ಲ ಸರ್? ಸೇರ್ಕೊಂಡಿದ್ರೆ ಬಿಜೆಪಿನೇ ಸೇರ್ಕೊಂಡ್ರೆ ಅವ್ರು ಕೆಲಸ ಮಾಡವ್ರೆ. ಓಕೆ ಓಕೆ. ಈಗ CP ಯೋಗೇಶ್ವರ್ ನಿಲ್ತಾರೆ ಅಂತ ಹೇಳ್ತಿದ್ದಾರೆ ದಳ ಮತ್ತೆ ಬಿಜೆಪಿಯಿಂದ. ಈ ಕಡೆ DK ಸುರೇಶ್ ಇದ್ದಾರೆ, ಯಾರು ಗೆಲ್ತಾರೆ? ಇನ್ನೊಬ್ರು ಹೇಳಿ ಹೇಳಿ. DK ಸುರೇಶ್ ಒಬ್ರು, CP ಯೋಗೇಶ್ವರ್ ಒಬ್ರು. ಅವ್ರು ಬರ್ತಾರೆ, ಅವರು ಯೋಗೇಶ್ವರ್ ಅವ್ರು ಬರ್ತಾರೆ ಬರ್ತಾರೆ ಇಲ್ಲಿ ಓಡಾಡ್ತಾ ಅವ್ರೆಲ್ಲ. ಅದೇನಕ್ಕೆ ಮಾಡ್ಬೇಕು ಅಂತ. DK ಸುರೇಶ್ ಅವ್ರು ಏನ್ ಕೆಲಸ ಮಾಡಿಸಿಲ್ವಾ ಹೇಗೆ? ಇನ್ನ ನಮ್ಗೆ ಏನು ಕೆಲಸನೇ ಹೇಳ್ಕೊಳ್ಬೇಡಿ. ಇನ್ನು ನಾವು ನೀರು ಬಿಡ್ತೀನಿ ಅಂದ್ರು, ಬೈಲ್ಮಾಳ ಕೆರೆಯಿಂದ ನೀರು ಬಿಡ್ತೀವಿ ಅಂದ್ರು, ಬಿಟ್ಟಿಲ್ಲ. 6 ತಿಂಗಳಲ್ಲಿ ಓಪನ್ ಆಗ್ತಿದೆ ಅಂದ್ರು. ಅವ್ರ ತಮ್ಮರು DK ಶಿವಕುಮಾರ್ ತಮ್ಮರು ಸುರೇಶ್ ಕುಮಾರು ಊರಿಗೆ ಬಂದು ಇನ್ನು 6 ತಿಂಗಳಲ್ಲಿ ಓಪನ್ ಆಗ್ಬಿಡ್ತದೆ, ನಿಮ್ಮ ಬೈರಮಗಳ ಕೆರೆಯಿಂದ ನೀರು ಬಿಡ್ತೀವಿ ಅಂದ್ರು. ಆಗಿಲ್ಲ ಮಾಡಿ, ಏನು ಬೇರೆ ಯಾರೇನೇ ಬೇಕಾಗಿಲ್ಲ, ನೀರೊಂದು ಬಿಟ್ಬಿಟ್ಟಿದ್ರೆ ನಾವು ಜೀವನ ಇದ್ದೀವಿ. ಇವಾಗ ಕಾಡು ಬೆಂಗಾಡಿ ಕೂತಿದ್ದೀವಿ, ಆನೆಕೊಟ್ಲೆ ಮತ್ತು ಚಿರತೆ, ಯಾವ ಆಡು ಮರಿನೂ ಸಾಕಾಗಲ್ಲ. ಈಗ ವ್ಯವಸಾಯ ಬಗ್ಗೆ ಮಳೆ ಹೊಂಟೋಯ್ತು, ದನ ಕರ ಹುಲ್ಲಿಲ್ಲ, ಸಾಯ್ತಾವೆ. ಈಗ ಲೋನ್ಗಳು ಎತ್ಕೊಬಿಟ್ಟು ಲೋನ್ಗಳೆಲ್ಲ ಬಂದು ಡಿಮ್ಯಾಂಡ್ ಮಾಡ್ತಾವ್ರೆ. ತುಂಬೇನಹಳ್ಳಿಲಿ ನೀರಿನ ಸಮಸ್ಯೆ ಇದೆಯಾ? ಸಮಸ್ಯೆ ನೀರಿಗೆ ನೀರುಗಳೇ ಇಲ್ಲ, ಕುಡಿಯೋದಕ್ಕೆ ನೀರು ತೊಂದರೆ ಆಗ್ಬಿಟ್ಟಿದೆ. ಈಗ ದಳ ಅಥವಾ ಬಿಜೆಪಿ ಬರಬೇಕು ಅಂದ್ರೆ ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಯಾಕೆ ಬೇಡ? ಕೆಲಸ ಮಾಡಿಲ್ಲ ಅವ್ರು ನಮ್ಗೆ. ಕೆಲಸ ಮಾಡೋರು ಬೇಕು ನಿಮ್ಗೆ, ಕೆಲಸ ಮಾಡಿರ್ಬೇಕು. ಇವಾಗ ಗೇಜರ ಎತ್ಕಲ್ ಉಲ್ಲಾಕೋದು, ಗೇಜರ ಎತ್ಕೆ ತಗೋ ಉಲ್ಲಾಕ್ಬಿಟ್ಟು ನಾವು ಗೇಜರ ಎತ್ತ ಏನು ಮಾಡೋದು? ಹಂಗೆ ತಾನೇ ಬರೋದಿದ್ದು. ಹೌದು, ಹಂಗೆ. ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಅಲ್ಲ ಕೆಲಸ ಮಾಡಾರ, ಅವ್ರಿಗೆ ಅವರು ಕೆಲಸ ಮಾಡಾರೆ. ಅವ್ರ ಕಡೆ ಇದ್ದಾಗ ನಮ್ಗೆಲ್ಲ ವ್ಯವಸ್ಥೆಗಳು ಇವೆಲ್ಲ. ಈಗ ಜಮೀನ್ ಕಡೆ ಇದು ಸ್ವಲ್ಪ 50,000 ಆಗ್ತಾನೆ ಅವರೇ. ಇವರು ಯಾರು ಕುಮಾರಸ್ವಾಮಿ ಅವರು ಮನ್ನಾ ಮಾಡಿದ್ದಾರೆ ಬೆಳೆ ಸಾಲ ಅವೆಲ್ಲ, ಯಾವ ಮನನೂ ಮಾಡಿಲ್ಲ. ಬೆಳೆ ಸಾಲ ತಗೊಂಡೆಲ್ಲ ಬಡ್ಡಿಗಳು ಕಟ್ತಾ ಇದ್ವಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸೋನಿಯಾ ಗಾಂಧಿ ಯಾವ ಬಳಿ ಅವ್ರು ನಮ್ಗೇನು ಕೆಲಸ ಮಾಡೇ ಇಲ್ಲ, ನಮ್ಮ ರೈತರು ಕೆಲಸನೇ ಮಾಡಿಲ್ಲ. ತುಂಬೇನಹಳ್ಳಿ ಹೆಂಗಿದೆ ರಾಜಕೀಯ ಲೆಕ್ಕಾಚಾರ? ಇಲ್ಲಿ ಯಾರ ಪರವಾಗಿದ್ದಾರೆ? ದಳದ ಪರವಾಗಿದ್ದಾರ? JDS JDS ಪರವಾಗಿ ಇಲ್ಲಿದ್ದಾರ? ಬಿಜೆಪಿ ಪರನು ಇದಾರ? ಕಾಂಗ್ರೆಸ್ ಇಲ್ಲ. ತುಂಬೇನಹಳ್ಳಿ ಇಲ್ಲ, ಹಂಗಾರೆ ಮೈತ್ರಿ ಅಭ್ಯರ್ಥಿಗೆ ವಿನ್ನು. ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಏನಾದ್ರೂ ಕೆಲಸ ಮಾಡ್ತಿದ್ಯಾ ಹೆಂಗೆ? ಕಾಂಗ್ರೆಸ್ ಯಾವ ಕೆಲಸ ಮಾಡಿಲ್ಲ ಕಾಂಗ್ರೆಸ್. ಈಗ 5 ಗ್ಯಾರಂಟಿ ಕೊಡ್ತಿದಾರ, ಏನ್ ಮಾಡ್ತಾರ, ಒಳ್ಳೇದಾ ಕೆಟ್ಟದಾ ಹೇಗೆ? ಫ್ರೀ ಅಲ್ಲಿ ಮಹಿಳೆಯರಿಗೆ ಬಸ್ ಅಲ್ಲಿ ಓಡಕ್ಕೆ ಓಟ್ಗೋಸ್ಕರ ಕೊಟ್ರು, ಈಗ ಎಲ್ಲ ಆಫ್ ಮಾಡ್ಬಿಡ್ತಾರವ. ಸ್ವಲ್ಪ ಸ್ವಲ್ಪ ದಿನ ನೀರಾವರಿ ಬೇಕು ಇಲ್ಲಿಗೆ. ಯಾರೋ ಹೆಂಗಸರುಗಳಿಗೆ 1000 ಹಾಕ್ಬಿಟ್ರೆ ನಾವು ಗಣಸ್ರೆ ಏನ್ ಮಾಡೋದು? ಹೆಂಗಸರುಗಳಿಗೆ ಬಸ್ ಹತ್ಬಿಟ್ರೆ ನಾವು ಕೊಡ್ತಾ ಇದೀವಲ್ಲ ಬಸ್ ಚಾರ್ಜ, ನಮ್ಗೇನ್ ಮಾಡೋದು ಬಸ್ ಚಾರ್ಜ್ಗೆ? ಈಗ ನಮ್ಗೆ ನೀರಾವರಿ ಮಾಡಿದ್ರೆ ಅವ್ರ 1000 ಬೇಕಾಗಿಲ್ಲ, ಅವ್ರ ಅಕ್ಕಿನೂ ಕೊಡೋದ್ ಬೇಕಾಗಿಲ್ಲ ನಮ್ಗೆ. ಹೌದ್ರಿ, ಅಕ್ಕಿನೂ ಅಪ್ಪ ಬಿಡ್ಲಿ. ಬೆಳಿತೀವಿ, ಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ, ರೇಷ್ಮೆ ಬೆಳಿತೀವಿ, ಕಾಕಡ ಹೂವ ಬೆಳಿತೀವಿ, ಸೀಮೆ ಹುಲ್ಲು ಬೆಳಿತೀವಿ, ಸೀಮೆ ಸ್ಕೂಲ್ ಸಾಕ್ತಿವಿ, ಹಾಲು ಕರಿತೀವಿ. ಓಕೆ, ಈಗ ನೀರು ಹೆಂಗೆ ಬೋರಿಂದ ಹೆಂಗೆ ಅವಲಂಬನೆ? ನಮ್ಗೆ ಬೈರ್ ಮಗಳು ಕೆರೆ ನೀರ ತಗೊಂಡ್ ಕೆರೆಗ್ಬೇಕು ಅಷ್ಟೇ. ಅನುಕೂಲ ಆಗುತ್ತೆ. ಎಷ್ಟು ಮನೆಗಳಿದೆ ಸರ್ ಇಲ್ಲಿ? ತುಂಬೇನಹಳ್ಳಿ 600 ಮನೆ ಐತೆ. ಎಲ್ಲರಿಗೂ ನೀರಿನ ಸಮಸ್ಯೆ. ಮುಂದಕ್ಕೆ ದಾಸಹಳ್ಳಿ ಉಣಸಳಿ ಗಂಟನು ನೀರಾವರಿ. ಮುಂದೆ ತಮ್ಮನಾಯ್ಕನಳ್ಳಿ ಐತೆ, ಕಾಲ್ಮಣಿ ಐತೆ, ದಾಸಹಳ್ಳಿ ಐತೆ, ಉಣಸಳಿ ಐತೆ.
ಈ ಮುಂದೆ ಚುಂಚಕ ರಂಗಾಯ್ ಬಡ್ಡಿ ಐತೆ, ಎಲ್ಲಾರು ಅನುಕೂಲ. ನಿಮ್ಗೆ ಯಾರು ನೀರು ಕೊಡ್ತಾರೋ ಅವ್ರು ಅಧಿಕಾರಕ್ಕೆ ಬರ್ಬೇಕು. ಹೌದು ಸರ್. ತಮ್ಮ ಹೆಸರು? ಮೈತ್ರಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಹೆಸರಿದೆ, ಸೊ ಯಾರು ಬೆಸ್ಟ್ ಅನ್ಸುತ್ತೆ? ನಮಗೆ ಬಿಜೆಪಿ ಬಂದ್ರೆ ಬೆಟರ್. ಯಾಕೆ ಸರ್ ಬಿಜೆಪಿ ಬಂದ್ರೆ ಬೆಟರ್? ಸೆಂಟ್ರಲ್ ಅಲ್ಲಿ ಒಳ್ಳೆ ಆಳ್ವಿಕೆ ಇದೆ, ಇಲ್ಲೂ ಮಾಡ್ತಾರೆ ಅನ್ನೋ ಒಂದು ಇದಿದೆ. ಕಾಂಗ್ರೆಸ್ ಯಾಕೆ ಬೇಡ? ಬೇಡ, ಏನು ಮಾಡಿಲ್ಲ ಅವರು, 60-70 ವರ್ಷದ ಮಾಡಿರೋ ಸಾಕು. ಸಮಸ್ಯೆ ಬೇಜಾನ್ ಅದೇ ಮೇಡಮ್, ಏನ್ ಹೇಳೋಕೆ? ನೀರಿನ ಸಮಸ್ಯೆ, ದನ ಕರಿಗೆ ಅಭಾವ, ಆನೆ ಕೊಟ್ಲಿ ಸುತ್ತಮುತ್ತ ದನ ಕರುಗಳು ಕಾಡು ಹೊಡಿಯಕ್ಕಾಗಲ್ಲ, ಫುಲ್ ಸಮಸ್ಯೆ ಇದೆ. ಎಂಎಲ್ಎ ಎಂಪಿ ಏನು ಕೆಲಸ ಮಾಡಿಸಿಲ್ವಾಗಾದ್ರೆ? ಎಂಎಲ್ಎ ಎಂಪಿ ಎಂಎಲ್ಎ ಈಗ ಗೆದ್ದಿದ್ದಾರೆ, ಎಂಪಿ ಅವಾಗಿಂದ ಇದಾರೆ, ಏನಂತ ಇದೇನು? ಯಾರು ಏನು ಕೆಲಸ ಮಾಡಿಸಿಲ್ಲ, ಅಂತ ಕೆಲಸ ಏನು ಆಗಿಲ್ಲ. ಸಮಸ್ಯೆಗಳಿದೆ ಅಂತ ಹೇಳಿ? ಸಮಸ್ಯೆಗಳಿದೆ, ಬೇಜಾನ್ ಇದೆ ಮೇಡಮ್ ಸಮಸ್ಯೆಗಳು, ಅದನ್ನ ಕ್ಲಿಯರ್ ಮಾಡೋದು ಯಾರು ಇಲ್ಲ. ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಮೋದಿಯವರು ಒಳ್ಳೆ ವ್ಯಕ್ತಿ, ರಾಷ್ಟ್ರದ ಗಣ್ಯ ವ್ಯಕ್ತಿ, ಅವರೇ ಮುಂದೇನು ಇರಬೇಕು ಅಂತ ಬರ್ಬೇಕು ನೆಕ್ಸ್ಟ್, ಅವರ ಪಿಎಂ ಆಗ್ಬೇಕು ಅನ್ನೋ ಒಂದು ಇದು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಮೇಡಮ್ ಏನ್ ಅವ್ರ ಒಂದೊಂದು ಮಾತು ಕರೆಕ್ಟ್ ಆಗಿ ಮಾತಾಡಲ್ಲ. ರಾಹುಲ್ ಗಾಂಧಿ ನಾವು ನೋಡ್ಲೂ ಇಲ್ಲ ಅನ್ಕೋಬಿಡಿ, ಅವ್ರನ್ನ ಸುಮ್ಮನೆ ಟಿವಿ ಪಾಗಿಲ್ ನೋಡ್ಕೊಂಡಿದೀವಿ ಅಷ್ಟೇ. ಓಕೆ ಸರ್, ತಮ್ಮ ಹೆಸರು? ಸ್ವಾಮಿ. ಓಕೆ, ಈಗ ಎಂಪಿ ಎಲೆಕ್ಷನ್ಸ್ ಬರ್ತಿದೆ, ಯಾವ ಪಕ್ಷದವ್ರು ಸಂಸದರಾಗ್ಬೇಕು ಸರ್? ನಮಗೆ ಬಿಜೆಪಿನೇ ಬರಬೇಕು. ಯಾಕೆ ಸರ್ ಬಿಜೆಪಿ ಬರಬೇಕು? ನಮಗೆ ಕಾಂಗ್ರೆಸ್ ಬಂದು ಏನೂ ಮಾಡಿಕೊಡ್ಲಿಲ್ಲ, ಮತ್ತು ಅವರವರು ನೋಡ್ಕೊಂಡಾರೆ ವಿನ ಅವ್ರದ್ದು, ಅವರ ಸಮಸ್ಯೆ ಅವ್ರ ಜನಗಳಿಗೆ ಒಂದು ಒಳ್ಳೇದು ಮಾಡ್ಕೊಂಡಾರೆ ವಿನ, ಇನ್ನು ಬಾಕಿ ಅವ್ರಿಗೆ ಯಾರಿಗೂ ಏನು ಪರಿಹಾರ ಮಾಡ್ಕೊಡಲ್ಲ, ಇಲ್ಲದ್ರೆ ಇನ್ನೊಂದು ಮಾಡ್ಕೊಡಲ್ಲ. 2,000 ರೂಪಾಯಿ ಅಂತ ಹೇಳ್ಬಿಟ್ಟು ಹೆಂಗಸರುಗಳಿಗೆಲ್ಲ ಒಂದೊಂದು ಚೀಟಿ ಕೊಟ್ಬಿಟ್ಟು ಗೆದ್ಕೊಬಿಟ್ರು. ಈಗ ಇನ್ನು ಮುಂದೆ ಬಂದರೂ ಅವ್ರ ಗೆಲ್ಲೋಕ್ಕೂ ಆಗಲ್ಲ, ನಾವೆಲ್ಲ ಕೊಡದೆ ಬಿಜೆಪಿಗೆ. ಡಿ ಕೆ ಸುರೇಶ್ ಎಂ ಪಿ ಆಗಿ ಗೆದ್ದವನಿಗೋಸ್ಕರಕ್ಕೆ ಓಟ್ ಕೊಟ್ಟದ್ದು. ನಾವು ಎಲೆಕ್ಷನ್ ಓಟ್ ಕೊಡ್ಬೇಕಾದ್ರೆ ಡಿ ಕೆ ಏನೋ ಆಗ್ಬೋದು, ಏನೋ ಮಿನಿಸ್ಟರ್ ಆಗ್ಬೋದು, ಮಿನಿಸ್ಟರ್ ಆಗಿ ಏನೋ ಒಂದು ಒಳ್ಳೇದು ಮಾಡ್ಬೋದು ಅನ್ನೋದಕ್ಕೋಸ್ಕರ ಓಟ್ ಕೊಟ್ಟಿರೋದು ಅವನಿಗೆ. ಇವ್ರಿಗೆಲ್ಲ ಕೊಡಲಿಲ್ಲ ಓಟ್ನ, ಅವನು ಬಂದು ಡಿ ಕೆ ಏನೂ ಮಾಡಲಿಲ್ಲ ಇಲ್ಲಿ, ಅದಕ್ಕೋಸ್ಕರ ನಮಗೆ ಬಿಜೆಪಿನೇ ಬರಲಿ ಅಂತ. ಹೆಂಗಿದೆ ಸರ್ ಈಗ ಇಲ್ಲಿ ರಾಜಕೀಯ ಲೆಕ್ಕಾಚಾರ? ಯಾರು ರಾಜಕೀಯ ಎಲೆಕ್ಷನಲ್ಲಿ ಇರೋದು ಬಿಜೆಪಿನೇ ಜಾಸ್ತಿ, ಕಾಂಗ್ರೆಸ್ ಒಂದು ಕತೆ ಮುಗೀತು. ಅದೇ ಅವ್ರಿಗೆ 2,000 ಯಾರು ಕೊಟ್ಟಿದ್ದಾರೋ ಅವ್ರು ಹಾಕೋತಾರೆ, ಈಗ ಕೊಡದಿದ್ದಾರೆಲ್ಲ ಪೂರ್ತಿ ಎಲ್ಲ ಬಿಜೆಪಿಗೆ ಹೋಗ್ತಾರೆ. ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೋದಿ ಅವ್ರ ಬಗ್ಗೆ ಅಲ್ಲಿ ಒಳ್ಳೇದು ಮಾಡವ್ರೆ, ಅವ್ರು ಇನ್ನೂ 100 ವರ್ಷ ಆಯ್ಸಿ ಕೊಡಲಿ, ಒಳ್ಳೇದು ಮಾಡ್ತಾವ್ರೆ ಮಾಡಲಿ. ರಾಹುಲ್ ಗಾಂಧಿ ಅವರು? ಅವರು ಏನು ಮಾಡಲಿಲ್ಲ ಇಲ್ಲಿ ಬಂದು, ಯಾವತ್ತೂ ಏನು ಬಂದು ಅವರು ಏನು ಮಾಡಲಿಲ್ಲ, ಒಂದು ನಿಂತ್ಕೊಂಡಲ್ಲ ಬರೀ, ಯಾವತ್ತೂ ಬರಲೇ ಇಲ್ಲ ಬಿಡಿ ಹಳ್ಳಿಗಳಿಗೆ ಅವರು, ಅವ್ರ ಸಮಸ್ಯೆ ಅವರು ಅವ್ರವ್ರದ್ದು ಅವ್ರದ್ದೇ ಒಂದು ವಿನ ನೋಡ್ಕೊಂಡಿದ್ವಿ ಅಷ್ಟೇ. ಟಿವಿಲಿ ಅವ್ರು ಬರ್ತಾರೆ ನೋಡ್ಕೊಳ್ಳೋದು ಹೋದ್ರೆ ಇನ್ನು ಯಾವ ವ್ಯವಹಾರನೂ ಮಾಡ್ತಲ್ಲ ಅವರು, ಅವ್ರು ಬಂದು ಯಾರಿಗೂ ಏನು ಸಪೋರ್ಟು ಕೊಡಲಿಲ್ಲ. ಈ ಮೋದಿಯವರಾದರೆ ಏನೋ 2,000 ರೂಪಾಯಿ ಅಲ್ಲಿಂದನೂ ಬಿಡುಗಡೆ ಮಾಡ್ತಾವ್ರೆ. ಈ ಮತ್ತೆ ಇವರು ಯಾರಪ್ಪ ಅವ್ರ ಹೆಸರು, ಈ ಬಿ ಜೆ ಪಿ ಕಡೆಯಿಂದ ಅವರಲ್ಲ, ಯಡಿಯೂರಪ್ಪ ಎಲ್ಲ ಒಂದು ಸಮಸ್ಯೆ ಮಾಡ್ತಾರೆ ನೋಡಿದ್ರೆ, ಅವರೇ ಒಂದು ಒಳ್ಳೇದು ಮಾಡ್ತಾವ್ರೆ ಬಿಡಿ, ಅವರೇ ಬರಲಿ, ಬಿ ಜೆ ಪಿಯವರು ಒಳ್ಳೇದು ಮಾಡ್ತಿದ್ದಾರೆ, ಒಳ್ಳೇದು ಮಾಡ್ತಾವ್ರೆ, ಅವ್ರಿಗೆ ಕೊಡೋ ಬಿಡಿ ಓಟ್. ಕಾಂಗ್ರೆಸ್ ಅನ್ನ ಸೋಲಿಸ್ಬೇಕು ಅಂತ ದಳದವರು ಮತ್ತೆ ಬಿಜೆಪಿ ಅವ್ರು ಮೈತ್ರಿ ಮಾಡ್ಕೊಂಡಿದ್ದಾರೆ, ಮಾಡ್ಕೊಂಡವ್ರೆ ನಮಗೆ ಒಳ್ಳೇದು, ಒಳ್ಳೇದು ಅವ್ರು ಮಾಡೋದು ಒಳ್ಳೇದು, ನಮಗೆ ಬಿಜೆಪಿನವರು ಬರ್ಬೋದು, ದಳನಾರು ಬರ್ಬೋದು, ಎರಡರಲ್ಲಿ ಯಾವ್ದು. ಹಾಗಾದ್ರೆ ಗ್ರಾಮಾಂತರದಲ್ಲಿ ಮೈತ್ರಿ ಅಭ್ಯರ್ಥಿ ವಿನ್ ಆಗ್ತಾರೆ? ವಿನ್ ಆಯ್ತಾರೆ. ಸಿಪಿ ಯೋಗೇಶ್ವರ, ಡಿ ಕೆ ಸುರೇಶ್ ಹಾಗಾದ್ರೆ ಬಾರಿ ನಮಗೆ ಡಿ ಕೆ ಸುರೇಶ್ ಅವರೆಲ್ಲ ಬಿಡಿ, ನಮಗೆ ಬಿಜೆಪಿ ಕಡೆಯಿಂದನೇ ಈಶ್ವರ ಇವರೇ ಆಯ್ತಾರೆ. ಯೋಗೇಶ್ವರ ಅವರೇ ಬೇಕಾ? ಓಕೆ ಸರ್. ತಮ್ಮ ಹೆಸರು? ಓಕೆ, ಈಗ ಎಂ ಪಿ ಎಲೆಕ್ಷನ್ಸ್ ಬರ್ತಿದೆ, ಸೊ ಯಾರು ಎಂ ಪಿ, ಯಾವ ಪಕ್ಷದವ್ರು ಆಗ್ಬೇಕು ಸರ್? 60 ವರ್ಷದಿಂದ ಕಾಂಗ್ರೆಸ್ ಆಳ್ದು, ರಾಜೀವ್ ಗಾಂಧಿ ಏನು ಮಾಡಿಲ್ಲ, ಸುರೇಶ್ ಅವರು ಅವ್ರ ಅಣ್ಣ ಮಿನಿಸ್ಟರ್ ಆಯ್ತಾರೆ ಅಂದ್ಬಿಟ್ಟು ಓಟ್ ಕೊಟ್ಟು ಇಲ್ಲ ಅಂತಲ್ಲ ಆಯ್ತೆ, ಅವ್ರ ಅಣ್ಣ ಟೆಂಟೆತ್ತರು, ಇನ್ನು ಯಾವ ಸುಖ ನಾವು ಕೊಡ್ಬೇಕು? ಸುರೇಶ್ ಅವ್ರು ಕೆಲಸ ಮಾಡಿಲ್ವಾ? ಏನು ಮಾಡಿಲ್ಲ ಅವರು, ಕಾಂಗ್ರೆಸ್ ಏನು ಮಾಡಿಲ್ಲ 60 ವರ್ಷ ನಾವು ಹುಟ್ಟು ವಿಶ್ವಶುದ್ಧ ಹುಡುಗರು, ಅವಲಿಂದ ಏನು ಮಾಡಿಲ್ಲ ಅವರು. ಡಿ ಕೆ ಸುರೇಶ್ ಗೆಲ್ತಾರ, ಸಿ ಪಿ ಯೋಗೇಶ್ವರ ಆಯ್ತೆ, ಯಾರು ಗೆಲ್ಲೋದಿಲ್ಲ ಅವೆಲ್ಲ ಬಿಡಿ, ಅವೆಲ್ಲ ಹೇಳೋಕ್ಕಾಗಲ್ಲ, ಗೆಲ್ಲಿದ್ದಾರೆ ಸೋಲ್ತಾರೆ ಅಂದ್ರೆ ಹೇಳೋಕ್ಕಾಗಲ್ಲ, ನಾವು ಗೆದ್ರು ಗೆಲ್ಲಬಹುದು ಸೋತರು ಸೋತ್ಬೋದು, ಗೊತ್ತಾಯ್ತ? ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಬಿಡಿ ಒಳ್ಳೆ ವ್ಯಕ್ತಿ, ಮಾರ ಏನಂಗೆ ಇನ್ನೂ ಸಷ್ಟು ದಿನ ಇರಲಿ, ಆರೋಗ್ಯ ಕೊಡಲಿ ಅವ್ರಿಗೆ, ಅವ್ರು ಏನೂ ಮಾಡಿಲ್ಲ ಪಾಪ, ಅವ್ರು ಏನು ಬೇಕಾದ್ರು ಅನುಕೂಲ ಮಾಡ್ತಾರೆ, ಇಲ್ಲ ಅಂತಲ್ಲ, ಇವರು ಮಾಡ್ತಾರೆ ಏನು ಹಿಂಗೆ ಸಾಲ, ಈಗ ಲೆಕ್ಕ ಹಾಕೋಬಿಡಿ, ಅಕ್ಕಿ ಸಾಲ, ಕರೆಂಟ್ ಸಾಲ,
ಐತೆ. ಈ 2,000 ರೂಪಾಯಿ ಕೊಡ್ತಾರೆ ಅದು ಸಾಲ, ಎಲ್ಲ ಸಾಲ ಬಂದ್ಬಿಟ್ಟು ಎಷ್ಟು ಕೋಟಿ ಸಾಲ ಮಾಡ್ತಾರೆ ಇವರು ಕಾಂಗ್ರೆಸ್ನವ್ರು, ಎಷ್ಟು ಕೋಟಿ ಮಾಡ್ಬೋದು ಎಲ್ಲ ಒಬ್ಬೊಬ್ರಿಗೆ ತಲೆ ಮೇಲೆ ಎಷ್ಟೆಷ್ಟು ಬರ್ತದೆ. ಇವರು ನಾವು ಕೊಡ್ತೀವಿ ನಾವು ಕೊಡ್ತೀವಿ, ಅವ್ರ ಮನೆಯಿಂದ ಕೊಟ್ಟಾರೆ, ಸರ್ಕಾರದಿಂದ ಕೊಡ್ತಾರೆ ಸಾಲ ಮಾಡಿ ಇನ್ನೊಂದು ಮಾಡೋ ಕೊಡ್ತಾರವ. ಅದೇ ನೀರಾವರಿ ಮಾಡಿಬಿಟ್ಟಿರೆ ನೀರಿನ ಸಮಸ್ಯೆ ಇದೆಯಾ ಇಲ್ಲಿ? ಅಯ್ಯೋ ನೀರಿನ ಸಮಸ್ಯೆ ಯಾಕೆ ಹೇಳ್ತೀರಿ? ದನಿಗೆ ನೀರಿಲ್ಲ, ಏನು ಅಡ್ಡಿ ಹಾಕೋಬರ್ತೀವಿ. ಓಕೆ, ಯಾವ ಕೆರೆ ನೀರು ಸರ್? ಹೊಸ್ಕೆರೆ ಬೈರ್ಮೆಳಂಗಿ ಕೆರೆಯಿಂದ ಹೊಸ್ಕೆರೆ ನೀರು ಬಿಡಬೇಕು. ಹೊಸ್ಕೆರೆ ನೀರು ಬಿಟ್ರೆ 6-7 ಊರಿಗೆ ಅನುಕೂಲತಾ ಇದೆ. ಓಕೆ, ಡಿ ಕೆ ಸುರೇಶ್ ಅವರು ಯಾವಾಗ ಮಾಡ್ತೀನಿ ಅಂತ ಹೇಳಿದ್ರು ಇದನ್ನ? ಅವ್ರು 2-3 ಸಾರಿ ಬಂದ್ರು, 2-3 ಸಾರಿ ಏನು ಮಾಡಲಿಲ್ಲ ಮೇಡಮ್. ಅವರು ಏನು ಮಾಡಲಿಲ್ಲ, ಅವ್ರು ಯಾವತ್ತೇ ನೀರು ಬಿಟ್ರೆ ಎಷ್ಟು ಹಳ್ಳಿಗೆ ಅಲ್ಲಿ ಯುವಗೆಸ್ಪುರು ಅಷ್ಟೊಂದು ಮಾಡಲಾಗಿ ಅವರು ನೆನ್ಕೋಬೇಕು ಅಂತೇದು ಮಾಡಿಕೊಟ್ರು. ಯಾರೋ ಮಾಡಿರ್ಬೋದು, ಆದರೆ ಅವ್ರ ಬೇಜನ್ನು ಯಾರೋ ಮಾಡಿಕೊಟ್ರು. ಅದನ್ನಲ್ಲಿ ಬರೀ ನಮಗೆ ಕಾಲು ಭಾಗ ನೀರನ್ನು ತಗೊಂಬಂದು ಕೆರೆಗೆ ಕೆಡಗಿದ್ರೆ ಒಂದೊಂದು ಕಾಲ್ಯವನ್ನು ಮಾಡಿಕೊಟ್ರೆ ಜನಗಳು ಅವ್ರನ್ನ ನೆನೆಸಿಕೊತಾರೆ, ಸಾಯಿ ಗಂಟ ಓಟು ಕೊಡ್ತಾರೆ. ಸರ್, ಈಗ ಎಷ್ಟು ಹಳ್ಳಿಗಳಿಗೆ ಇದರಿಂದ ಹೆಲ್ಪ್ ಆಗುತ್ತೆ ಈ ಕೆರೆ ನೀರು ತುಂಬಿಸಿದ್ರೆ? 5-6 ಹಳ್ಳಿ ಹೆಲ್ಪ್ ಆಯ್ತು. ಬೇರೆ ಏನು ಸಮಸ್ಯೆಗಳಿದೆ ಸರ್ ಇಲ್ಲಿ? ಬೇರೇನು ಬೇಜನವೇ, ಅವ್ರೇನು ಬಂದರು ಏನು ಮಾಡಿಕೊಡ್ತಲ್ಲ ಕಣವ, ಯಾರು ಬಂದರೂ ಮಾಡಿಕೊಡಲ್ಲ. ಒಟ್ಟಿನಲ್ಲಿ ಏನಪ್ಪ, ನಮ್ಗೊಂಚೂರು ದಳ ಇದ್ದರೆ ಒಂಚೂರು ಅವ್ರು ಹೊಸಿ ಓಡಾಡ್ತಿರು. ಕುಮಾರಸ್ವಾಮಿ ಬಂದಾಗ ಹೊಸಿ ವ್ಯವಹಾರ ನಡೀತಾ ಇತ್ತು. ಈಗ ಅದು ಅನಿತಾ ಕುಮಾರಸ್ವಾಮಿನ ಒಂದು ಸ್ವಲ್ಪ ಗೆದ್ದೋ ಅಂತಂದ್ಬಿಟ್ಟು ಮನೆ ಸೇರ್ಕೊಬಿಟ್ರು, ಅದರಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಯಿತು. ಇವಾಗ ಒಟ್ಟಿನಲ್ಲಿ ನೀರಿನೊಂದು ಸಮಸ್ಯೆಗಳು ಜಾಸ್ತಿ ಆಗಿದೆ. ಈಗ ಆ ಥರ ಮಾಡಿಕೊಟ್ರೆ ಒಳ್ಳೆ ಅನುಕೂಲ. ನೀರಿನ ಸಮಸ್ಯೆಗೆ ಪರಿಹಾರ ಕೊಡೋರು ಬರಬೇಕು ಇಲ್ಲಿ. ಹಾಗಾದ್ರೆ ನಮಗೆ ಅವರೆಲ್ಲ ಯಾರು ಮುಂದೆ ಮಾಡಿಕೊಡ್ಬೇಕು ನಮಗೆ ಈ ಕರೆಂಟ್ ಒಂದು ಇದು ಇವರಕ್ಕಿದು ಇದು ಅದು ಅಂತ ಇವೆಲ್ಲ ಏನು ಬೇಕಾಗಿಲ್ಲ ಹಳ್ಳಿಗಳಿಗೆ. ಬೇಕಾದ್ರೂ ನೀರಿನ ಅನುಕೂಲ ಒಂದು ಚೆನ್ನಾಗಿ ಮಾಡಿಕೊಟ್ರೆ ಅದರಲ್ಲೇ ಬೇಜನ್ನಲ್ಲಿ ಕೆಲಸಗಳು ಮಾಡಿಸ್ತಿದಾರ ಹೇಗೆ? ಎಮ್ ಎಲ್ ಎಗಳು ಅದ್ರಲ್ಲಿ ಅರ್ಧ ಕೋಟ ತಿನ್ಕೋತಾರೆ, ಅರ್ಧ ಕೊಡ್ತಾರೆ, ಯಾರೋ ಮಾಡ್ತಾರೆ, ಎಲ್ಲೋ ಉಂಡೋಗಿತ್ತದು. ಈ ಕಾಂಗ್ರೆಸ್ನಲ್ಲಿ ಬಂದ ಮೇಲೆ ಅಂತೂ 1 ರೂಪಾಯಿಂದು ಇಲ್ಲ. ನಮ್ಮ ಜನ ಅಂತೂ ಯಾವ ಹಾಸ್ಪಿಟ್ಲ್ಗಳಲ್ಲಿಲ್ಲ, ಎಲ್ಲೂ ಇಲ್ಲ. ಎಲ್ಲರೂ ಅವ್ರವ್ರನ್ನ ಹೇಳ್ಕೋತಾರೆ, ಅವ್ರವ್ರನ್ನೇ ಮಾಡೋಕ್ಕೆ ಸೇರಿಸ್ಕೋತಾರೆ. ಯಾರು ಇದ್ದಾರೆ, ಯಾವ ಅನುಕೂಲತೆ ಇಲ್ಲ ಈಗ ಕಾಂಗ್ರೆಸ್ನಿಂದ. ಯಾವುದೇ ಪ್ರಯೋಜನ ಇಲ್ಲ, ಅನುಕೂಲ ಇಲ್ಲ, ಅಭಿವೃದ್ಧಿ ಆಗ್ತಿದ್ಯಾ? ಅಭಿವೃದ್ಧಿ ಏನು ಅಷ್ಟರಲ್ಲಿ ಕಣ್ಬಿಡಪ್ಪ, ನಮಗೆ ದಳ BJP ಎರಡರಲ್ಲಿ ಬರಬೇಕು, ನಮ್ಗೆ ಅನುಕೂಲತೆ ಆಗ್ಬೇಕಾದ್ರೆ. ಸರಿ, ತುಂಬೇನಹಳ್ಳಿ ಒಟ್ಟು ಎಷ್ಟು ಮನೆ ಇದೆ, ಹೆಂಗಿದೆ ಎಲ್ಲ ರಾಜಕೀಯ ಲೆಕ್ಕಾಚಾರ? ಎಲ್ಲ ರಾಜಕೀಯ ಎಲ್ಲದ್ರಲ್ಲೂ ಒಂದೊಂದು ಇದೇ ಇರ್ತದೆ. ಈಗ ಅವ್ರ ಕಡೆನೂ ಇರ್ತಾರೆ, ಇವ್ರ ಕಡೆನೂ ಇರ್ತಾರೆ. ಬಟ್ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಇದೆ, ಮೆಜಾರಿಟಿ ಯಾವ್ದು ಸರ್? ಮೆಜಾರಿಟಿ ಇರೋದು ಜಾಸ್ತಿ ದಳ, JDS ಬೆಲ್ಟ್ ಅಂತ ಹೇಳ್ತಿದ್ದೀರಾ ಇದು? BJP. ಸೊ ಹಂಗಾರೆ BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿರೋದು ಹೆಲ್ಪ್ ಆಗತ್ತಾ ಇಲ್ಲಿ? ಸದ್ಯ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಾಮನಗರ ಜಿಲ್ಲೆಯ ತಮ್ಮನಾಯಕನಹಳ್ಳಿಯಲ್ಲಿದ್ದೀನಿ. ಸೊ ಇಲ್ಲೂ ಕೂಡ ಸಾಕಷ್ಟು ಜನರನ್ನ ಮಾತಾಡಿಸ್ತೀನಿ. ಸರ್, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಸೊ ಯಾವ ಪಕ್ಷದವರು ಸಂಸದರಾಗಬೇಕು ಸರ್ ಇಲ್ಲಿ ಬೆಂಗಳೂರು ಊರಲ್ಲಿ? ಕಾಂಗ್ರೆಸ್ ಆಗ್ಬೇಕು ಮೇಡಮ್. ಯಾಕೆ ಕಾಂಗ್ರೆಸ್ ಆಗ್ಬೇಕು ಇಲ್ಲಿ? ಕಾಂಗ್ರೆಸ್ ಅಂದ್ರೆ ಬಡ ಬಗರಿಗೆ, ಸಿದ್ದರಾಮಯ್ಯ ಅಲ್ಲಿ, DK ಸುರೇಶ್ ಅಲ್ಲಿ, DK ಶಿವಕುಮಾರ್ ಅಲ್ಲಿ, ನಮ್ಮ ಶಾಸಕರಾದ ಯಕ್ಪಾಲ್ ಹುಸೇನ್ ಅಲ್ಲಿ, ಎಲ್ಲ ಇಲ್ಲಿ ಬಡವರ್ಗಾಲಿ, SC ST ಎಲ್ಲ ಒಳ್ಳೇದು ಮಾಡ್ತಾವ್ರೆ. ಮತ್ತೆ ಏನು ಅಭಿವೃದ್ಧಿ ಕಾರ್ಯಕ್ರಮ ನಿಂತಿದೋ, ಜಾತಿತ್ಯ ಜನತಾದಳದಿಂದ ನಿಂತಿದೋ, ಅವೆಲ್ಲ ಅಭಿವೃದ್ಧಿಯನ್ನು ಕೆಲಸವನ್ನು ಕರೆಕ್ಟಾಗಿ ಮಾಡ್ತಾವ್ರೆ, ಎಲ್ಲ ಸರಿ ಸಮಾಗ ನೋಡ್ತಾವ್ರೆ ಯಕ್ಪಾಲ್ ಹುಸೇನ್ ಅವರು. ಅದಕ್ಕೋಸ್ಕರ ನೆಕ್ಸ್ಟ್ MP ಎಲೆಕ್ಷನ್ಗೆ DK ಸುರೇಶ್ ಅವರು ಬರಬೇಕು ಅಂತ ನಮ್ಮ SC ST ಕಡೆಯಿಂದ ನಮ್ಮ ಕೋರಿಕೆ. BJP ಯಾಕೆ ಬೇಡ ಸರ್? BJP ಅಂದ್ರೆ BJP ನಮ್ಗೆ ಏನು ಅನುಕೂಲ ಮೇಡಮ್ ಮಾಡಿಲ್ಲ. ರಾಮನರ್ ಕೊಡುಗೆ ಏನಿಲ್ಲ BJP ಕೊಡುಗೆ. ಆತರ ಮೇಡಮ್. DK ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅಂತ ಈ ಬಾರಿ BJP ಮತ್ತೆ JDS ಲೆಕ್ಕಾಚಾರದಲ್ಲಿದೆ. ಸೊ ಈ ಪ್ಲಾನ್ ವರ್ಕ್ಔಟ್ ಆಗತ್ತಾ? ವರ್ಕ್ಔಟ್ ಆಗಲ್ಲ, ಖಂಡಿತ ಆಗಲ್ಲ, ಖಂಡಿತ ಆಗಲ್ಲ. ಯಾಕಂದ್ರೆ ನಿಂತಿರೋರು ನಮ್ಮ DK ಸುರೇಶ್ ಸಾಹೇಬ್ರು, DK ಶಿವಕುಮಾರ್ ಸಾಹೇಬ್ರು ಇರೋದು. ಯಾವುದೇ ಕಾರಣಕ್ಕೂ ರಾಮನಗರ ಕ್ಷೇತ್ರದಲ್ಲಿ BJP ಅಲ್ಲಿ JDS ಅಲ್ಲಿ ಬರೋಕ್ ಚಾನ್ಸ್ ಇಲ್ಲ ಮೇಡಮ್. ಮೈತ್ರಿ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಅವರು ಕಣಕ್ಕಿಳಿತಾರೆ ಅಂತ ಹೇಳ್ತಾ ಇದಾರೆ. ಸೊ ಟಫ್ ಕಾಂಪಿಟೇಟರ್ ಅಂತ ಅನ್ಸುತ್ತಾ ಇಬ್ರು? ಇಲ್ಲ, ಟಫ್ ಕಾಂಪಿಟೇಷನ್ ಅಂತ ಅನ್ಸೋದು. ಫೈನಲಿ ಯಾರು ಗೆಲ್ತಾರೆ? ಫೈನಲಿ ನಮ್ಮ ಕಾಂಗ್ರೆಸ್ ಒಡೆಯೋದು. ತಮ್ಮನಾಯಕನಹಳ್ಳಿ ಹೇಗಿದೆ ಸರ್ ಲೆಕ್ಕಾಚಾರ? ಲೆಕ್ಕಾಚಾರ ಅಂದ್ರೆ ಈಗ ಇಲ್ಲಿ ತಮ್ಮನಾಯಕನಹಳ್ಳಿ ಕಾಲೋನಿಲಿ ಬಂದಿತ್ತೆ, ಲೀಡ್ ಆಗಿ ಬಂದಿದೆ. ಯಾವುದು ಕಾಂಗ್ರೆಸ್ MLA ಎಲೆಕ್ಷನ್ ಅಲ್ಲಿ ಆತರ ಎಲ್ಲೂ ಬಂದಿಲ್ಲ ಲೀಡು. ಇಕ್ಬಾಲ್ ಹುಸೇನ್ ಅವರ? ಇಕ್ಬಾಲ್ ಹುಸೇನ್ ಅವರು ಲೀಡ್ ಅಲ್ಲಿ ಬಂದವ್ರೆ. ತಮ್ಮನಾಯಕನಹಳ್ಳಿ ಅಲ್ಲಿ, ತುಂಬೇನಹಳ್ಳಿ ಅಲ್ಲಿ, ಅಕ್ಕಪಕ್ಕ ಗ್ರಾಮಸ್ಥಳ ಉಣಸನಹಳ್ಳಿ, ದಾಸರಹಳ್ಳಿ ಇರೋದ್ರಲ್ಲಿ ಲೀಡ್ ಅಲ್ಲಿ ಬಂದವ್ರೆ, ಪಕ್ಕ ಬರ್ತಾರೆ ಅವ್ರು. ತಮ್ಮನಾಯಕನಹಳ್ಳಿ ಏನೆಲ್ಲ ಸಮಸ್ಯೆಗಳಿದೆ ಸರ್? ತಮ್ಮನಾಯಕನಹಳ್ಳಿ ತಮ್ಮನಾಯಕನಹಳ್ಳಿ ಮೇಡಮ್ ಅವರೇ, ಇದು ನಮ್ಮೂರು ಜಮೀನುಗಳದ್ದು, ಯಾವ್ದು ಖಾತೆ ಆಗಿಲ್ಲ, ಈ ಖಾತೆ ಇಲ್ಲ, ಎನ್ಎಬ್ಲಾಕ್ ಜಮೀನು
ಇಲ್ಲಿ ವ್ಯವಸಾಯ ಮಾಡೋಕ್ಕಾಗಲ್ಲ, ಈ ಥರ ಸಮಸ್ಯೆಗಳಿವೆ. ಈಗ ನಮ್ಮ MLA ಶಾಸಕರಾದ್ರಿಂದ ಒಂದೊಂದು ಅಂತವಾಗಿ ಬಗೆಹರಿಸ್ಕೊಬತ್ತಾರೆ. ನಮ್ಮ ಹೆಸರು ಸರ್ ಮಹಾದೇವ್ ಅಂದ್ಬಿಟ್ಟು. MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವ್ರು ಸಂಸದರಾಗಬೇಕು ಇಲ್ಲಿ? DK ಸುರೇಶ್ ಅಣ್ಣರೆ ನಮಗೆ ಸಂಸದರಾಗಬೇಕು. ಯಾಕೆ DK ಸುರೇಶ್ ಅವರು ಆಗ್ಬೇಕು? ಕೆಲಸಗಳನ್ನ ಮಾಡಿದಾರ? ಹೇಗೆ ಅವ್ರು ಮಾಡವ್ರೆ, ತುಂಬಾ ಕೆಲಸಗಳು ಮಾಡವ್ರೆ ಅವು, ಅದಕ್ಕೋಸ್ಕರ ಅವ್ರು ಆಗ್ಬೇಕು. ಬಟ್ ಈ ಬಾರಿ BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ಮೈತ್ರಿಯಿಂದ ಏನಾದ್ರು ಕಾಂಗ್ರೆಸ್ಗೆ ಹಿನ್ನಡೆ ಆಗತ್ತಾ? ಹೇಗೆ? ನಮ್ಗೇನು ಹಿನ್ನಡೆ ಆಗಲ್ಲ, ಇನ್ನ ಜಾಸ್ತಿನೇ ಆಗುತ್ತೆ ಲೀಡು. ಅವ್ರು ಮೈತ್ರಿ ಮಾಡೋಕಂದ್ರೆ ನಮ್ಗೆ ಏನು ಇದಾಗಲ್ಲ, ಇನ್ನ ಜಾಸ್ತಿ ಲೀಡ್ ಆಗುತ್ತೆ. ಯೋಗೇಶ್ವರ್, DK ಸುರೇಶ್ ಯಾರು ಗೆಲ್ತಾರೆ? CP ಯೋಗೇಶ್ವರ್, DK ಸುರೇಶ್ ಯಾರು ಗೆಲ್ತಾರೆ? ಸುರೇಶ್ ಅಣ್ಣನೇ ಗೆಲ್ಲೋದು, ಖಂಡಿತ ಸುರೇಶ್ ಅಣ್ಣನೇ ಗೆಲ್ಲೋದು. ಬಟ್ ಈ ಬಾರಿ BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಎಲ್ಲೋ ಒಂದ್ ಕಡೆ DK ಸುರೇಶ್ ಅವ್ರಿಗೆ ಹಿನ್ನಡೆ ಆಗತ್ತಾ? ಖಂಡಿತ ಇಲ್ಲ ಮೇಡಮ್ ಅವರೇ, ಖಂಡಿತ ಇಲ್ಲ. ಗೆದ್ದೇ ಗೆಲ್ತಾರೆ ಸುರೇಶ್ ಅಣ್ಣವರು. ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೋದಿ ಅವ್ರ ಬಗ್ಗೆ ಎಲ್ಲ ಶೂನ್ಯ, ನಾವೇನು ಹೇಳಕ್ಕಾಗಲ್ಲ. ಅಲ್ಲಿ ಏನು ಮಾಡಿಲ್ಲ ನಮ್ಗೆ, ನಮ್ಗೆ ಅವರಿಂದ ಏನು ಉಪಯೋಗ ಇಲ್ಲ. ನಮ್ಗೆಲ್ಲ ಅವ್ರ ಸರ್ಕಾರ ಬರಲಾಗಿ ನಮ್ಗೆ ಸಾಕಷ್ಟು ತೊಂದರೆ ಆಗ್ಬಿಟ್ಟದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಒಳ್ಳೆ ಇದ್ರು. ಸರಿ, ತಮ್ಮನಾಯಕನಹಳ್ಳಿಯಲ್ಲಿ ಎಲ್ಲಾ ವ್ಯವಸ್ಥೆಗಳು ಅಭಿವೃದ್ಧಿ ಆಗಿದೆಯಾ ಹೇಗೆ? ಯಾಕಂದ್ರೆ ಇಲ್ಲಿ MLA ಕೂಡ ಕಾಂಗ್ರೆಸ್ ಅವರು, MP ಕೂಡ ಕಾಂಗ್ರೆಸ್ ಅವರು, ಇಬ್ರು ಇದ್ದಂತಹ ಸಂದರ್ಭದಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಸೊ ಆಗಿದ್ಯಾ ಹೇಗೆ? ಆಗಿಲ್ಲ ಮೇಡಮ್, ಈಗ 25 ವರ್ಷದ ಒಂದು JDS ಸರ್ MLA ಆಗಿದ್ರು, ನಮ್ಗೇನು ಯಾವ ಅಭಿವೃದ್ಧಿ ಆಗಿಲ್ಲ. ಇವಾಗ 1 ವರ್ಷದ MLA ಕುಲೇಶ್ವರ ಸಾಯರು ಗೆದ್ದಾದ್ಮೇಲೆ ನಮ್ಗೆ ಅಭಿವೃದ್ಧಿಗಳು ಕಾಣ್ತಾ ಇದೆ. 1 ಕೋಟಿ ಕೆಲಸಗಳು ಮಾಡ್ಕೊಟ್ಟವ್ರೆ. ನಮ್ದೇನೇ ಅಭಿವೃದ್ಧಿ ಕೆಲಸಗಳು ಇದೇನೇ ಇದ್ರೆ ರೋಡಿ ಆಗ್ಬೋದು, ಊರಿ ಆಗ್ಬೋದು, ಎಲ್ಲ ಸಮಸ್ಯೆನ ಅವರು ನಮ್ಮ ಊರ್ ಕುರಿತು ಮಾಡ್ತಾವ್ರೆ. ಇಕ್ಬಾಲ್ ಹುಸೇನ್ ಅವರು MLA 1 ವರ್ಷದಿಂದ ಕೆಲಸ ಮಾಡ್ತಿದಾರಾ? ಖಂಡಿತ ಮಾಡವ್ರೆ, ನಮ್ಮ ಊರು ಹಲವಾರು ಕೆಲಸಗಳು ಕೊಟ್ಟವ್ರೆ. ಈಗ 25 ವರ್ಷದ ಯಾವ ಕೆಲಸನೂ ಕೊಟ್ಟಿರಲಿಲ್ಲ. ಅವರಾಗಿದ್ದ 1 ವರ್ಷದಲ್ಲಿ ಎಷ್ಟು ಚೇಂಜ್ ಆಗ್ಸ್ತಾರೆ ಅಂದ್ರೆ ನೀವು ಒಂದ್ಸಲ ನೋಡಿದ್ರೆ ಗೊತ್ತಾಗುತ್ತೆ. ತಮ್ಮನಾಯಕನಹಳ್ಳಿಯಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಹೇಗಿದೆ? ಯಾರ ಪರವಾಗಿದ್ದಾರೆ ಸರ್ ಇಲ್ಲಿನ ಜನ? ತಮ್ಮನಾಯಕಳ್ಳಿ ಅಂದ್ರೆ ದಶಗೂಡಂದು ಉಡ್ಬಿತು ಬೂತು. ಪ್ರತಿ ವರ್ಷನೂ JDS ಸರ್ ನಂಬಿ 300-400 ಲೀಟು ಅವ್ರಿಗೆ ಬರ್ತಿತ್ತು. ಈ ಸತ ಎಲ್ಲ ಹೋಸಲ MLA ಎಲೆಕ್ಷನ್ ಅಲ್ಲೇ 800 ಲೀಡ್ ಬಂದಿದೆ. ಈ ಸತ ಇನ್ನ ಜಾಸ್ತಿ ಬರ್ತದ ಅಂತ ನಮ್ಮ 300-400 ಲೀಡೇ ಕಾಂಗ್ರೆಸ್ ಬರ್ತದಂತ ಭರವಸೆ. ಕಾಂಗ್ರೆಸ್ ಪರವಾದಂತಹ ಅಲೆ ಇದೆಯಾ ಹಾಗಾದ್ರೆ? ಖಂಡಿತ ಐತೆ, ಇಲ್ಲೇ ಅಂತಲ್ಲ, ಹುಣಸಳ್ಳಿ ಪಂಚಾಯತ್ಲ್ಲೂ ಐತೆ, ಕೈಲಾಂಚ ಹೋಬಳಿಲು ಐತೆ. ಅಲ್ಲಿ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? 5 ಗ್ಯಾರಂಟಿ ಕೊಡ್ತಿದ್ದಾರೆ, ಅದರಿಂದ ಜನಕ್ಕೆ ಸಹಾಯ ಆಗ್ತಿದ್ಯಾ ಹೇಗೆ? ಖಂಡಿತ ಮೇಡಮ್, 5 ಗ್ಯಾರಂಟಿಯಿಂದ ನಮ್ ಎಲ್ಲಾ ಕಡೆನೂ ಒಂದು ಒಳ್ಳೆ ಅನುಕೂಲ ಆಗೈತೆ, ಚೆನ್ನಾಗೈತೆ. 5 ಗ್ಯಾರಂಟಿಗಳು ಎಲ್ಲ ಮನೇಲಿ ಹೆಂಗಸರುಗಳೆಲ್ಲ ಊರಲ್ಲಿ ಎಲ್ರಿಗೂ ಒಂದು 5 ಗ್ಯಾರಂಟಿಯಿಂದ ಒಳ್ಳೆ ಉಪಯೋಗ ಆಗೈತೆ. ಹೇಳ್ತಾರೆ, ಒಂದ್ ನಿಮಿಷ, BJP ಅವ್ರು ಹೇಳ್ತಾರೆ ಈಗ ಹಿಂಗೆ ಜನಕ್ಕೆ ಎಲ್ಲ ಫ್ರೀ ಆಗಿ ಕೊಟ್ಬಿಟ್ರೆ ಜನರು ಸೋಮಾರಿ ಆಗ್ತಾರೆ ಅಂತ? ಖಂಡಿತ ಇಲ್ಲ ಮೇಡಮ್ ಅವರೇ. ಉದಾಹರಣೆ ಕೇಳ್ತೀನಿ, ಅಲ್ಲೊಂದು ಮನೆ ಇದೆ, ಅವ್ರಿಗೆ ಮಕ್ಕಳಿಲ್ಲ, ಒಂದು ಒಬ್ಬ ತಾಯಿ ಅವರೇ, ಅವ್ರಿಗೆ ಜೀವನಕ್ಕೆ ಯಾರಾಯ್ತಾರೆ ಮೇಡಮ್ ಅವರೇ? ಆ 2000 ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಬರ್ತದೆ, ಅದರಿಂದ ಅವ್ರ ಜೀವನ ಸಾಕ್ತಾವ್ರೆ. ಈ BJP ಏನು ಮಾಡಿದ್ರು? ಏನಿಲ್ಲ. ಆ 2000 ರೂಪಾಯಿ ಅಕ್ಕಿಗಿನಿಂದ ಅವ್ರ ತಾಯಿ ಜೀವನ ಮಾಡ್ತಾವ್ರೆ. ಅವ್ರಿಗೆಲ್ಲ ಯಾರಾಯ್ತಾರೆ ಮೇಡಮ್ ಅವರೇ? ಈ 5 ಗ್ಯಾರಂಟಿಯಿಂದ ಅವ್ರ ತಾಯಿ ಜೀವನ ಮಾಡ್ತಾವ್ರೆ. ಅವ್ರ ತಂದೆ ಇಲ್ಲ, ಮಕ್ಕಳಿಲ್ಲ, ಅವ್ರಿಗೊಂದು 28 ಲೋಕಸಭಾ ಕ್ಷೇತ್ರಗಳಿರೋದು ರಾಜ್ಯದಲ್ಲಿ, ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಸರ್? ಖಂಡಿತ ಈ ಬಾರಿ ನಮ್ಮ DK ಸುರೇಶ್, ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ಖಂಡಿತ ಈ ಸಲ 28-28 ಗೆಲ್ತದ ಅಂತ ನಮ್ಮ ಭರವಸೆ ಐತೆ. ಕಾಂಗ್ರೆಸ್ ಅಷ್ಟು ಗೆಲ್ಲತ್ತೆ ಅಂತ ಹೇಳ್ತೀರಾ? ಈ ಗ್ಯಾರಂಟಿ 2019 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದಿರೋದು ಲೋಕಸಭಾ ಚುನಾವಣೆಯಲ್ಲಿ ಕೇವಲ 1 ಸೀಟ್ ಮಾತ್ರ. ಈ ಸತ ಬದಲಾವಣೆ ಆಗೈತೆ ಮೇಡಮ್ ಅವರೇ, ಗ್ಯಾರಂಟಿ ಎಲ್ಲ ವರ್ಕೌಟ್ ಆಗೈತೆ, ಖಂಡಿತ 28-28 ಗೆದ್ದೆ ಗೆಲ್ತಾರೆ. ಅಂದ್ರೆ ಗ್ಯಾರಂಟಿಗಳಿಂದಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮತದಾರರು ಕಾಂಗ್ರೆಸ್ ನ ಕೈ ಹಿಡಿತಾರ ಮೇಡಮ್? ಅವರ ಗ್ಯಾರಂಟಿ ಒಂದು DK ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು, ಇವರು ಸರ್ಕಾರದಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ. ಆಗಪ್ಪ ಇದ್ರೆ ಆ ಉದ್ದೇಶದಿಂದ, ಎಲ್ಲಾ ಉದ್ದೇಶದಿಂದ 28-28 ಕರ್ನಾಟಕದಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ಐತೆ. ಸದ್ಯ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಾಮನಗರ ಜಿಲ್ಲೆಯ ದಾಸರಹಳ್ಳಿ ಬಳಿ ಇದ್ದೀನಿ. ಇಲ್ಲೂ ಕೂಡ ಸಾರ್ವಜನಿಕರನ್ನ ಮಾತಾಡಿಸ್ತೀನಿ. ಸರ್, ತಮ್ಮ ಹೆಸರು? ಗೋಪಾಲಕೃಷ್ಣ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವರು ಸಂಸದರಾಗ್ಬೇಕು ಸರ್ ಇಲ್ಲಿ? ಇಲ್ಲಿ ಮೇಡಮ್ ಫಸ್ಟ್ DK ಶಿವಕುಮಾರ್ ಆಗಿದ್ರು, ಸುರೇಶ್ ಆಗಿದ್ರು, ಈಗ ಏನ ಎಲ್ಲ ಹುಡುಗಳು ಚೇಂಜ್ ಮಾಡ್ಬೇಕು ಅಂತ ಅವ್ರೆ ನೋಡ್ಬೇಕು ಮೇಡಮ್. DK ಸುರೇಶ್ ಅವರು ಕೆಲಸ ಮಾಡಿಲ್ವಾ ಹೇಗೆ? ಆಡವ್ರ ಕೆಲಸನ, ಈ ಹೊಸ ಮುಖಗಳು ನೋಡುವ. ಈಗ ಮೈತ್ರಿ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಸೊ ಇಬ್ಬರ ಮಧ್ಯೆ ಪೈಪೋಟಿ ಇರತ್ತಾ ಹಾಗಾದ್ರೆ? ನಾವು ಈ ಸರಿ ಕಾಂಗ್ರೆಸ್ ಅಭ್ಯರ್ಥಿ, ನಾನು ಕಾಂಗ್ರೆಸ್ ಮುಖಂಡ, ಆದ್ರೆ ಈ ಸರಿ ಯೋಗೇಶ್ಗೆ ಕೊಡ್ತೀವಿ. ಒಳ್ಳೆ ಮನಸ್ಸ. ಏನು ರಾಜಕೀಯ ಲೆಕ್ಕಾಚಾರ ಹೇಗೆ ಬದಲಾಗಿದೆ ಸರ್? ಒಳ್ಳೆ ಮನಸ್ಸು ಅವರು ಯೋಗೇಶ್. ಅದಕ್ಕೆ
ಸೊ ಈ ಬಾರಿ ಹಾಗಾದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಇಲ್ಲಿ ಗೆಲ್ತಾರ? ಇಲ್ಲಿ ಯೋಗೇಶ್ ನಿಂತ್ಕೊಂಡ್ರೆ ಗ್ಯಾರಂಟಿ. ಓಕೆ, ಬೇರೆ ಯಾರಾದರೂ ಇನ್ ಕೇಸ್ ನಿಂತ್ಕೊಂಡ್ರೆ? ಸುರೇಶ್ ಗೆಲ್ತಾರೆ. ಓಕೆ, ಯೋಗೇಶ್ ನಿಂತ್ಕೊಂಡ್ರೆ ಯೋಗೇಶ ಗ್ಯಾರಂಟಿ. ಡಿ ಕೆ ಸುರೇಶ್ ಅವರಿಗೆ ಸಿಪಿ ಯೋಗೇಶ್ವರ್ ಅವರೇ ಪೈಪೋಟಿ ಕೊಡೋದು ಅಂತ? ಹೌದು ಹೌದು ಮೇಡಮ್, ಪೈಪೋಟಿ ಕೊಡೋರು ಅವರೇ. ಓಕೆ, ಈಗ ದಳದವರು ಅಂದ್ರೆ ಜೆಡಿಎಸ್ ಅವರು ಮತ್ತೆ ಬಿಜೆಪಿ ಅವರು ಮೈತ್ರಿ ಮಾಡ್ಕೊಂಡಿದಾರಲ್ಲ, ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ? ಇದರಿಂದ ಹೆಲ್ಪ್ ಆಗತ್ತಾ ಅವ್ರಿಗೆ? ಯಾರಿಗೆ ಮೇಡಮ್ ಹೆಲ್ಪು ಅಂದ್ರೆ, ಇವ್ರಿಗ ಓಟ್ ಜಾಸ್ತಿ ಆಗತ್ತಾ ಅವ್ರಿಗೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ? ಯೋಗೇಶ್ಗೆ ಮೈತ್ರಿ ಮಾಡ್ಕೊಂಡು ಯೋಗೇಶ್ಗೆ ಓಟ್ ಬೀಳ್ತವೆ. ಅದು ಕಾಂಗ್ರೆಸ್ಗೆ ಹಿನ್ನಡೆ ಆಗತ್ತಾ? ಹಿನ್ನಡೆ ಆಗುತ್ತೆ. ಓಕೆ ಸರ್, ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಹೇಗೆ ಆಡಳಿತ ನಡೆಸ್ತಾ ಇದೆ? ಕಾಂಗ್ರೆಸ್ ಆಡಳಿತ ಅಷ್ಟೇ ಮೇಡಮ್, ಅಷ್ಟೇ. ಐದು ಗ್ಯಾರಂಟಿ ಕೊಡ್ತಿದ್ದಾರೆ, ಗ್ಯಾರಂಟಿಯಿಂದ ಪ್ರಯೋಜನ ಆಗ್ತಿದ್ಯಾ? ನಿಮ್ಗೆ ಯಾವ್ದಾದ್ರು ಸಿಕ್ತಿದ್ಯಾ? ಹೇಗೆ ಕೆಲವ್ರು ಸಿಗ್ತದೆ ಮೇಡಮ್, ಕೆಲವ್ರು ಸಿಗ್ತಾ ಇಲ್ಲ, ಕೆಲವ್ರಿಗೆಲ್ಲ ಬೇಸರ ಮಾಡ್ಕೊಂಡವ್ರೆ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಒಳ್ಳೆ ಮನ್ಸರು ಮಾಡಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ? ಅವರು ಒಳ್ಳೆ ಮನ್ಸ್ರೆ, ರಾಹುಲ್ ಗಾಂಧಿನೂ ಒಳ್ಳೆ ಮನ್ಸ್ರೆ. ಸರ್, ತಮ್ಮ ಹೆಸರು? ಓಕೆ, ಈಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವ್ರು ಸಂಸದರಾಗ್ಬೇಕು ಸರ್ ಇಲ್ಲಿ? ನಮ್ಗೆ ಬಿಜೆಪಿ ಬಂದ್ರೆ ಒಳ್ಳೇದು ಅಂತ. ಯಾಕೆ ಸರ್ ಬಿಜೆಪಿ ಬಂದ್ರೆ ಒಳ್ಳೇದು? ಕಾಂಗ್ರೆಸ್ ದಳ ಎಲ್ಲ ನೋಡ್ಕೊಂಡು ಅದ್ರೊಳಗೆ ಏನು ಒಂದು ಸ್ವಲ್ಪ ಪೆಂಡತ್ ಏನು ಸಿಕ್ಕಲಿಲ್ಲ ನಮಗೆ. ಈಗ ಕಾಂಗ್ರೆಸ್ ಬಂದರು, ಕಾಂಗ್ರೆಸ್ನವ್ರು ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂದರೆ ಎಲ್ಲ ಮೋಸ ಆಯಿತು. ಈಗ ದಳದವರು ಬಂದರು ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಅಂತ ಎಲ್ಲಾದರೂ ಅದು ಹೋಯ್ತು. ದಳದವರು ಎಲ್ಲ ಇದು ಮಾಡ್ತಕ್ಕಂಥದ್ದು ಸ್ವಲ್ಪ ಕಾಂಗ್ರೆಸ್ದು ದಳದು ಏನು ಪ್ರಯತ್ನ ಇಲ್ಲ. ಬಿ ಜೆ ಪಿ ಬಂದರು ಸ್ವಲ್ಪ ನರೇಂದ್ರ ಮೋದಿ ಅವರು ಬಿ ಜೆ ಪಿಯಾಗಿ ಏನೇನೋ ಮಾಡ್ತಾಯಿದ್ದಾರೆ, ಅವರು ಅದು ಮಾಡ್ತಾರೆ ಇದು ಮಾಡ್ತಾರೆ ಎಲ್ಲ ಮಾಡ್ತಾಯಿದ್ದಾರೆ. ಅದೇ ಬಂದರು ಸರ್ಕಾರನೇ ಅದೇ ಬಂದರು ಎಲ್ಲ ಉಪಯೋಗ ಆಯ್ತದೆ ನಮಗೆಲ್ಲ. ಓಕೆ, ಈಗ ಇಲ್ಲಿ ಎಂ ಪಿ ಕೂಡ ಕಾಂಗ್ರೆಸ್ನವ್ರು ಇರೋದು, ಎಂ ಎಲ್ ಎ ಕೂಡ ಕಾಂಗ್ರೆಸ್ನವರೇ ಇರೋದು, ಇಕ್ಬಾಲ್ ಹುಸೇನ್ ಮತ್ತೆ ಡಿ ಕೆ ಸುರೇಶ್ ಅವರು. ಸೊ ಕೆಲಸಗಳನ್ನ ಮಾಡಿದಾರೆ ಇಬ್ರು? ಇಬ್ರು ಏನು ಕೆಲಸ ಮಾಡ್ತೀನಿ ಅಂದ್ರೆ ಎಲ್ಲ ಅಲ್ಲಿ ಅಲ್ಲಿ ಬಂದ್ರು, ಇಲ್ಲೆಲ್ಲ ಗುದ್ಲಿ ಪೂಜೆ ಮಾಡಿದ್ರು ಏನು ಮಾಡಿದ್ರು, ಯಾವ ಪೂಜೆನೂ ಮಾಡಿಲ್ಲ, ಯಾವ ಕೆಲಸನೂ ಮಾಡಿಲ್ಲ, ಏನೂ ಇಲ್ಲಿ ಗಂಟ ಕಾದ ಯಾವ ಕೆಲಸನೂ ಮಾಡಿಲ್ಲ. ಆ ದಳದವ್ರು ಏನೋ ಬರ್ತಾರೆ, ಅವ್ರು ಏನೋ ಮಾಡ್ತಾರೆ ಹೋಯ್ತಾರೆ, ಅವರು ಪೂಜೆ ಮಾಡಿದ್ರು, ಅನಿತಾ ಕುಮಾರಿ ಅವರು ಬಂದರು ಪೂಜೆ ಮಾಡಿದ್ರು, ಅವರು ಕೆಲಸನೂ ಮಾಡಿಲ್ಲ. ಯಾವುದೋ ಒಂದು ನಿಂತಿತ್ತು, ಹಳೇದು ನಿಂತಿದೆ, ಯಾವುದೋ ಒಂದು ಮೂರೇ ನಡೆಸ್ಕೊಟ್ರು ಅಷ್ಟೇ, ಬೇರೆದು ಏನು ನಡೆಸಿಲ್ಲ. ಓಕೆ, ಈಗ ದಾಸರಳ್ಳಿಲಿ ಏನೆಲ್ಲ ಸಮಸ್ಯೆ ಇದೆ ಸರ್? ದಾಸರಳ್ಳಿಲಿ ನೀರೊಂದೊಂದು ಸಮಸ್ಯೆ, ರೋಡೊಂದು ಮತ್ತು ಮೋರಿಗೊಳದು ಸಮಸ್ಯೆ ಇದೆ ಅಷ್ಟೇ. ಹಾಂ, ಮತ್ತು ಇದು ಕಾಂಗ್ರೆಸ್ನವ್ರು ಬಂದರು, ಇದಕ್ಕೆಲ್ಲ ವಿದ್ಯುತ್ ಶಕ್ತಿಗೆ ಅದು ಅದು ಮನ್ನಾ ಮಾಡ್ತೀವಿ ಅಂದರು, ಅದು 200 ಯೂನಿಟ್ ಕೊಡ್ತೀನಿ ಅಂದರೆ 200 ಯೂನಿಟ್ ಕೊಟ್ಟಿಲ್ಲ. ಅದೇನೋ ಹಿಂದೆ ಎಷ್ಟು ತಿಂಗಳಲ್ಲಿ ಬಳಸ್ತಾ ಇದ್ರು ಅಷ್ಟೇ ಯೂನಿಟ್ ಬೇಕು ಅಂತ ಅದು ತೀರ್ಮಾನ ಮಾಡಿದ್ರು. ಆಮೇಲೆ ದಳದವ್ರು ಬಂದರು ಏನೇನೋ ಮಾಡ್ತೀನಿ ಅಂದರು, ಅಲ್ಲಿ ಕಾಲೇಜ್ ಕಟ್ತೀನಿ ಇಲ್ಲಿ ಕಾಲೇಜ್ ಕಟ್ತೀನಿ ಅಂದರು ಅದು ಕಟ್ಟಿಲ್ಲ. ಮತ್ತು ಈಗಾಗ ಬಿ ಜೆ ಪಿ ಏನಾರ ಬಂದರೆ ನಮಗೆ ಅನುಕೂಲ ಆಗೋಂಗೆ ಏನಾರ ಕಾಲೇಜೋ ಏನೋ ಮಕ್ಕಳುಗಳಿಗೆ ಏನೋ ವಿದ್ಯಾರ್ಥಿಗಳಿಗೆ ಒಂದು ಫ್ರೀಯಾಗಿ ಸಂಸ್ಥೆ ಕೊಟ್ಟರೆ ಅದು ಒಳ್ಳೆಯದು ಅಂತ ನಾವು ಕೇಳ್ಕೋತೀವಿ. ಈಗ ಚುನಾವಣೆಗಾಗಿ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಕೂಡ ಮೈತ್ರಿ ಮಾಡ್ಕೊಂಡಿದೆ, ಈ ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಮೈತ್ರಿ ಬಿ ಜೆ ಪಿದು ಇದು ಬಿ ಜೆ ಪಿದು ಮೈತ್ರಿ ಕೂಟ ಇದ್ರು ಅವರೇ ನಡ್ಸ್ಕೋತಾರ, ಅದೇನು ನಡೆದತ್ತೋ ನಡೆಯಲ್ತಾ ಅದು ನಮಗಿನ್ನೂ ಗೊತ್ತಾಗಲ್ಲ ಅದು. ಓಕೆ, ಈಗ ಸಿ ಪಿ ಯೋಗೇಶ್ವರ್ ಮತ್ತು ಡಿ ಕೆ ಸುರೇಶ್ ಯಾರು ಗೆಲ್ತಾರೆ ಸರ್? ಯೋಗೇಶ್ ಅವರು ಗೆಲ್ಬೋದು, ಸುರೇಶ್ ಅವ್ರದ್ದು ಅಷ್ಟೇ ಡೌಟ್ ಬರ್ತದೆ. ಯೋಗೇಶ್ ಅವ್ರಿಗೆ ಒಂದು ಸ್ವಲ್ಪ ಅನುಕೂಲ ಇದೆ, ಅವ್ರು ಏನಾರು ಒಂದು ಸ್ವಲ್ಪ ಮಾಡ್ತಾ ಇದ್ದಾರೆ, ಚನ್ನಪಟ್ಟಣದಳ್ಳಿಗೆಲ್ಲ ಮಾಡ್ತಾ ಇದ್ದಾರೆ, ಒಂದು ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ ಏನೋ ರೆಕಮೆಂಡ್ ಇದ್ರೆ ಯೋಗೇಶ್ ಅವ್ರು ಬರ್ತಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಮೋದಿ ಅವರು ಅವ್ರದ್ದೆಲ್ಲ ಈಗ ನೋಡಿ ಇದು ಶ್ರೀರಾಮ ಅಯೋಧ್ಯೆ ಮಾಡಿದ್ರು, ಇನ್ನು ನಮ್ಮ ದೇಶದಲ್ಲಿ ಆಸ್ತಿನಿಂದ 5 ವರ್ಷದಿಂದ ನಡೆಸ್ತಾ ಇದ್ದಾರೆ, 5 ವರ್ಷದಿಂದ ಮಾಡ್ತಾ ಇದ್ದಾರೆ, ಅದು ಆ ಕೇಸು ಈ ಕೇಸು ಆ ದಾಂಗ್ಲೆ ಈ ದಾಂಗ್ಲೆ ಅಂತ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿದು. ಆಗಿಲ್ಲ ಅದು ಅಯೋಧ್ಯೆ ಕಟ್ಟಿಗೆ ನರೇಂದ್ರ ಮೋದಿರು ಮನಸ್ಸು ಮಾಡೋದಕ್ಕೆ ಅಯೋಧ್ಯೆ ಕಟ್ಟಿದ್ರು. ಎಂತದ್ ನಮ್ಮ ಯಾವ ಮಿನಿಸ್ಟರ್ ಬಂದು ಮಾಡಿದರು, ಯಾವ ಇದ್ರು ಮಾಡಿದರು, ಯಾರು ಮಾಡಿಲ್ಲ. ನರೇಂದ್ರ ಮೋದಿ ಇರೋದಕ್ಕೇ ಒಂದು ಅನುಕೂಲ ಆಯ್ತದೆ. ಮತ್ತೆ ನೋಡಿ ಇದ್ದ ಆದಾಗ ನರೇಂದ್ರ ಮೋದಿರು ಹೆಲ್ಪ್ ಮಾಡಿದ್ರು, ಅದಕ್ಕೆಲ್ಲ ಸಂತೋಷ ಆಯ್ತದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ, ಅವರು ಇಂದಿರಾ ಗಾಂಧಿ ಮುಂದೆ ಬಡವ್ರ ಬಗ್ರು ಸಾಕಿ ಅವರು ಭಿಕ್ಷಾ ಮಾಡಿ ಬಡವ್ರ ಬಗ್ರು ಸಾಕಿದ್ರು. ಅವ್ರ ಮಗ ರಾಹುಲ್ ಗಾಂಧಿಯವರು ಮಾಡ್ತಾಯಿದ್ರು. ಈಗ ಅವರು ಎಲ್ಲ ಇದು ಅವ್ರಿಗೆ ರಾಹುಲ್ ಗಾಂಧಿಯವರು ಮಾಡಿದರು. ಈಗ ಅವ್ರು ರಾಹುಲ್ ಗಾಂಧಿಗೆ ಸಪೋರ್ಟ್ ಕೊಡ್ತಾ ಇಲ್ಲ, ಅವರಿಂದ ಬೆಂಬಲ ಇಲ್ಲ, ಅದಕ್ಕೆ ಏನು ಮಾಡೋಕ್ಕಾಯ್ತಾ ಇಲ್ಲ.